ಸ್ಪೀಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಸಂಘಟಕರಲ್ಲಿ ಪ್ರಮುಖರವರು ಹಾರಿಸ್ ಅಡ್ಕ. ಇನ್ನು ನಮ್ಮೊಂದಿಗೆ ಒಂದೆರಡು ಮಾತಾಡಲಿಕ್ಕಿದ್ದಾರೆ ಸೋಮವಾರಪೇಟೆಯ ಸಾಮಾಜಿಕ ಮುಖಂಡರು, ಅಲ್ಲಿಯ ಆಡಳಿತ ಜಮಾತ್ ಆಡಳಿತದ ಅಧ್ಯಕ್ಷರು ಆಗಿರುವ ಪುರಸಭಾ ಸದಸ್ಯರಾಗಿರುವ ಆದಮ್ ಇವರು ನಮ್ಮೊಂದಿಗೆ ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಮ್. ವೇದಿಕೆ ಮೇಲೆ ಇರುವ ಎಲ್ಲ ಧಾರ್ಮಿಕ ಮುಖಂಡರೇ ಹಾಗೂ ಡಾಕ್ಟರ್ ಅವರೇ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ, ನಾನು ಕೊಡಗು ಜಿಲ್ಲೆಯಿಂದ ಬಂದಿದ್ದೇನೆ. ನಮ್ಮ ಕನ್ನಡ ನಿಮಗೆ ಅಷ್ಟು ಪತ್ತೆ ಆಗಲಿಕ್ಕಿಲ್ಲ ಅಂತೇಳಿ ನನ್ನ ಭಾವನೆ, ಆದರೂ ದಯವಿಟ್ಟು ಸಹಿಸ್ಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಅಬೂಬಕರ್ ಸಿದ್ದಿಕ್ ಮೊಂಟಗೋಳಿ ಅವರು ನಮ್ಮ ಸೋಮಾರಪೇಟೆ ಜಲಾಲಿಯಾ ಮಸೀದಿಯಲ್ಲಿ ಈಗ ಗುರುಗಳಾಗಿ ಸ್ವಲ್ಪ ದಿನದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆಗ ಮೊದಲನೇದಾಗಿ ಅವರು ಅಲ್ಲಿ ಸೋಮಾರಪೇಟೆಗೆ ಬಂದಾಗ ಅವರ ಬಗ್ಗೆ ನಮಗೆ ಯಾರಿಗೂ ಕೂಡ ಅಷ್ಟು ಅರಿವಿರಲಿಲ್ಲ. ಎಲ್ಲ ಗುರುಗಳು ಬಂದಾಗಿ ಇವರು ಒಂದು ಗುರುಗಳು ನಮಗೆ ಬಂದಿದ್ದಾರೆ ಅಂತೇಳಿ ನಮ್ಮ ಅಲ್ಲಿ ಊರಿನವರು ಜಮಾತ್ನವರು ಪ್ರತಿಯೊಬ್ಬರು ತಿಳ್ಕೊಂಡಿದ್ರು. ನಂತರದ ದಿನಗಳಲ್ಲಿ ಅವರ ಪರಿಚಯ ನಮಗೆ ಬಹಳ ಹತ್ತಿರ ಹತ್ತಿರ ಆದಾಗ ಅವರು ಅವರೆಂಥ ವ್ಯಕ್ತಿತ್ವ ಹೊಂದಿರುವವರು ಅಂತೇಳಿ ನಮಗೆ ನಂತರ ದಿನಗಳಲ್ಲಿ ಗೊತ್ತಾಯಿತು. ಅದೇ ರೀತಿ ನಮಗೆ ನಮ್ಮ ಭಾಗ್ಯ ಏನು ಅಂತೇಳಿದರೆ, ನಮ್ಮ ಇಡೀ ಕೊಡಗು ಜಿಲ್ಲೆಯಲ್ಲಿ ಈಗ ಅಬೂಬಕರ್ ಸಿದ್ದಿಕ್ ಮೊಂಟಗೋಳಿ ಅಂತೇಳಿದರೆ ಭಾಳ ಹೆಸರುವಾಸಿಯವರು. ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಹೆಸರುವಾಸಿ ಆಗಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಂತೂ ಈಗ ನನಗೆ ದಿನ ಒಬ್ಬೊಬ್ಬರು ಫೋನ್ ಮಾಡೋದು, ನೀವು ಮಸೀದಿ ಅಧ್ಯಕ್ಷರಲ್ಲ, ಒಂದು ದಿನ ನಮಗೆ ನಿಮ್ಮ ಅಬೂಬಕರ್ ಸಿದ್ದಿಕ್ ಮೊಂಟಗೋಳಿ ಅಂತೇಳಿ ಉದ್ದಾಗಿ ಕರೀತಾರೆ ಅವರು. ಕೆ ಎಂ ಅಬೂಬಕರ್ ಸಿದ್ದಿಕ್ ಮೊಂಟಗೋಳಿ ಇದ್ದಾರಲ್ಲ, ಅವನ್ನ ಕಳಿಸ್ಕೊಡಿ ಅಂತೇಳಿ ಪ್ರತಿಯೊಬ್ಬರು ಕೂಡ, ಯಾರು ಲಯನ್ಸ್ ಸಂಸ್ಥೆಯವರು, ಮೊನ್ನೆ ಒಂದು ರಾಖಿ ಏನು ಕಟ್ಟು ಹಬ್ಬ ಸಮಾರಂಭ ಅದಕ್ಕೂ ಕೂಡ, ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ಕೂಡ ತಾಲೂಕು ಕಮಿಟಿಯಲ್ಲಿ ಸದಸ್ಯನಾಗಿದ್ದೇನೆ. ಅಲ್ಲಿಗೆ ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಕೂಡ ಅವರು ಕರೀತಾ ಇದ್ದಾರೆ. ಮಹಿಳಾ ಸಮಾಜದವರು ಕರೀತಾ ಇದ್ದಾರೆ, ನಮ್ಮ ಪಟ್ಟಣ ಪಂಚಾಯತ್ ಸೋಮಾರಪೇಟೆಯವರು, ಪ್ರತಿಯೊಬ್ಬರು ಕೂಡ ಅವ್ರ ಮಾತು ಕೇಳಲಿಕ್ಕೇ ಪ್ರತಿಯೊಬ್ಬರು ಕೂಡ ಕಾತರರಾಗಿ ಇಡೀ ಕೊಡಗು ಜಿಲ್ಲೆಯಲ್ಲಿ, ಮೊನ್ನೆ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನನಗೆ ಫೋನ್ ಮಾಡಿದರು, ಅದಮೇಲೆ ನಿಮ್ಮ ಸೋಮಾರಪೇಟೆಯಲ್ಲಿ ಯಾರೋ ಒಬ್ಬರು ಮಸೀದಿ ಗುರುಗಳಿದ್ದಾರೆ ಅಂತೆಲ್ಲ, ಅಬೂಬಕರ್ ಸಿದ್ದಿಕ್ ಅಂತೇಳಿ ಅವ್ರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಟಿವಿಲಿ, ಅಲ್ಲಿ ಇಲ್ಲಿ ಪತ್ರಿಕೆಯಲ್ಲೆಲ್ಲ ನೋಡಿದ್ದೀನಿ. ನೀವು ಅವ್ರನ್ನ ಒಂದಿವಸ ನಮ್ಮಲ್ಲಿಗೆ ಕರ್ಕೊಂಡು ಬರಬೇಕು. ಯಾವುದೋ ಒಂದು ನಾವು ಕಾರ್ಯಕ್ರಮ ಮಾಡಲಿಕ್ಕಿದೆ, ಸರ್ವಧರ್ಮ ಸಮ್ಮೇಳನ ಅಂತೇಳಿ ಮಾಡಲಿಕ್ಕಿದೆ, ಅದರಲ್ಲಿ ಅವ್ರನ್ನ ಅತಿಥಿಯಾಗಿ ಕರ್ಕೊಂಡು ಬರಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಭಾಳಷ್ಟು ಜನ ಅವ್ರನ್ನ ಇಷ್ಟಪಡದೇ ಇರೋ ಜನನೇ ಇಲ್ಲ. ಕೊಡಗಿನಲ್ಲಿ ಅವ್ರು ಭಾಳ ಫೇಮಸ್ ಆಗಿರೋದ್ರಿಂದ ಈಗ ನನಗೇ ಸಮಸ್ಯೆ ಫೋನ್ನಲ್ಲಿ. ನಾನು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಅವ್ರು ಮಂಗಳೂರಿನಲ್ಲಿದ್ದಾರೆ, ನಾನು ಯಾವುದೊಂದು ಕಾರ್ಯಕ್ರಮ ಒಪ್ಕೊಂಡಿದ್ದೆ, ಅವ್ರು ಮಂಗಳೂರಿನಲ್ಲಿದ್ದಾರೆ. ಲಾಸ್ಟಿಗೆ ನಾನು ಅವರಿಗೆ ಹೇಳಿ ಅವ್ರನ್ನ ಒಪ್ಪಿಸಿದ್ರೆ ನನಗೆ ಭಾಳ ತ್ರಾಸಾಗೋಯ್ತು. ಏನಂತ ಹೇಳಿದ್ರೆ, ನೀವು ಒಪ್ಕೊಂಡಿದ್ದಿರಲ್ಲ ಅವ್ರು ಎಲ್ಲಿದ್ದಾರೆ ಕರೆಸಿ ಅಂತೇಳಿ. ಅವ್ರ ಏನೋ ಪಾಪ ಅವರ ಮಗನಿಗೇನೋ ಸ್ವಲ್ಪ ಸೌಖ್ಯ ಇಲ್ಲದ ಕಾರಣ ಅವರು ಅಲ್ಲಿಗೆ ಮಂಗಳೂರಿಗೆ ಬರಬೇಕಾಯಿತು. ಆ ಸಮಯದಲ್ಲಿ ನಾನು ಅವರಿದ್ದಾರೆ ಅಂದ್ಕೊಂಡು ನಾನು ಒಪ್ಕೊಂಡಿದ್ದೆ. ಆದರೆ ನೋಡುವಾಗ ಆ ಕಾರ್ಯಕ್ರಮಕ್ಕೆ ಅವರು ಗೈರು ಹಾಜರಾಗಬೇಕಂತು, ಆವಾಗ ನನಗೆ ಭಾಳ ಬೇಜಾರಾಯಿತು. ಅವ್ರು ಭಾಳ ಹೇಳಿದರು ನನ್ನ ಹತ್ರ, ನೀವು ಒಪ್ಕೊಂಡಿದ್ರಲ್ಲ ಏನಾದ್ರು ಮಾಡಿ ಕರೆಸಿ. ಇಲ್ಲ, ಕೊನೆಗೆ ನಾನು ಹೇಳಿದೆ ಅವ್ರ ಮಗನಿಗೆ ಸ್ವಲ್ಪ ಸೌಖ್ಯ ಇಲ್ಲ, ಅದನ್ನು ಮಂಗಳೂರಿಗೆ ತುರ್ತಾಗಿ ಹೋಗಿದ್ದಾರೆ, ನನಗೆ ಗೊತ್ತಿರಲಿಲ್ಲ ಹಾಗೆ ಅಂತೇಳಿ ನಾನು ಅವ್ರನ್ನ ಕ್ಷಮೆ ಕೇಳಬೇಕಾಗಿ ಬಂತು. ಅಷ್ಟು ಹೆಸರು ತಗೊಂಡಂಥ ಒಂದು ಅಬೂಬಕರ್ ಸಿದ್ದಿಕ್ರವ್ರನ್ನ ನೀವೆಲ್ಲರೂ ಕೂಡಿ ಸನ್ಮಾನಿಸಿದಿರಿ, ಗೌರವಿಸಿದಿರಿ. ಅದೇ ರೀತಿ ದೂರದ ಊರಿಂದ ನನ್ನನ್ನು ಕೂಡ ಎಲ್ಲರೂ ಕೂಡ ಕರೆಸ್ಕೊಂಡಿದ್ದೀರಿ, ನಮ್ಮನ್ನು ಕೂಡ ನೀವು ಗೌರವಿಸಿದಿರಿ. ಈ ಗೌರವಕ್ಕೆ ನಾನು ಚಿರಋಣಿ. ಇದೇ ರೀತಿ ಅವರು ಮುಂದೆ ಕೂಡ ಒಳ್ಳೆಯ ಬರಹಗಳನ್ನು ಬರೆದು ಇನ್ನೂ ಯಶಸ್ವಿಯ ಉತ್ತುಂಗಕ್ಕೆ ಇರಲಿ ಅಂತ ಕೂಡ ಹೇಳಿ ನಾನು ಅವರಿಗೆ ಶುಭ ಹಾರೈಸ್ತಾ, ನನ್ನನ್ನು ಮಾತನಾಡಲು ಅವಕಾಶ ನೀಡಿದ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.